ರೇಷನ್ ಪಡೆದುಕೊಳ್ಳಲು ಪಡಿತರ ಅಂಗಡಿಗೆ ಮೂರ್ನಾಲ್ಕು ದಿನಗಳ ಕಾಲ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಈ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಹಳೆಯ ಮಾದರಿನ ರೇಷನ್ ವಿತರಣೆ ಮಾಡಬೇಕೆಂದು ಅಗಸಗಿ ಗ್ರಾಮಸ್ಥರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಗಸಗಿ ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪಡಿತರ ವಿತರಣೆಗೆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಅಳವಡಿಸಿರುವುದರಿಂದ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗಿದೆ. ಅಗಸಗಿ ಗ್ರಾಮದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಪಡಿತರ ಚೀಟಿಗಳಿದ್ದು ಈ ಫಲಾನುಭವಿಗಳಿಗೆ ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳುವುದರ ಮೂಲಕ ರೇಷನ್ ವಿತರಣೆ ಮಾಡಲಾಗುತ್ತಿದೆ. ಆದರೆ ಈ ಗ್ರಾಮವು ತಗ್ಗು ಪ್ರದೇಶದಲ್ಲಿರುವುದರಿಂದ ನೆಟ್ವರ್ಕ್ ಸಮಸ್ಯೆ ಉದ್ಭವವಾಗುತ್ತಿದ್ದು ಪ್ರತಿದಿನ ಕೇವಲ 30-40 ಜನರಿಗೆ ಮಾತ್ರ ರೇಷನ್ ವಿತರಣೆ ಮಾಡಲಾಗುತ್ತಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ತಂತ್ರಜ್ಞಾನ ವ್ಯವಸ್ಥೆಯನ್ನು ತೆಗೆದುಹಾಕಿ ಹಳೆ ಮಾದರಿಯಲ್ಲಿ ರೇಷನ್ ವಿತರಿಸಬೇಕೆಂದು ಆಗ್ರಹಿಸಿದರು. ಅಗಸಗಿ ಗ್ರಾಮಸ್ಥ ದುಂಡಪ್ಪ ಹೊಸಪೇಟ್ ಮಾತನಾಡಿ, ಥಮ್ ಸಿಸ್ಟಮ್ ಮೂಲಕ ಪಡಿತರ ವಿತರಣೆ ಮಾಡುತ್ತಿರುವುದರಿಂದ ಉದ್ಯೋಗಗಳನ್ನು ಬಿಟ್ಟು ಪ್ರತಿದಿನ ರೇಷನ್ ಪಡೆಯಲು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಮತ್ತೋರ್ವ ಗ್ರಾಮಸ್ಥ ಸುರೇಶ್ ತುಬಾಕಿ ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಈರಪ್ಪ ಪಾಟೀಲ್, ಕೆಬಿ ಹಳೆನ್ನವರ್, ಸಂಜಯ್ ಜಾಧವ್, ಅಶ್ವಿನಿ, ತುಳಜಾ ಬಗನಾಳ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ಊರದ ಬಗ್ಗೆ ಏನ್ ಸಮಸ್ಯೆ ಬರಬೇಕಂದ್ರೆ 20 ದಿವಸ ತಮ್ ತಗೊಳ್ತಾರು, ತಮ್ ತಗೊಂಡ್ರು ಇನ್ನು ನಾವು ಸರಿ ಬರವಲ್ಲ ರೀ. ಈ ಕರ್ನಾಟಕದ ನಾವು ಕುಮಾರಸ್ವಾಮಿ ಹೇಳಿದವ್ರಿ, ಈ ಕಂಪ್ಯೂಟರ್ದ ಭತ್ತ ತಗೊಳ್ಳೋದು ಬಂದ್ ಮಾಡಬೇಕು, ರೇಷನ್ ಕಾರ್ಡ್ ಪ್ರಕಾರ ರೇಷನ್ ಕೊಡಬೇಕು. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಊರಾಗಿನ ಹೆಣ್ಮಕ್ಳಿಗೆ 20 ದಿವಸ 25 ದಿವಸ ಬಿಡಿಯರಿಗೆ ಕೊಂಡಾದಾರ ರೇಷನ್ ಒಯ್ಯಾಕ, ಕಂಪ್ಯೂಟರ್ ಭತ್ತ ತಗೊಳಕ್ ಅದ್ವರ್ ಆ ಪ್ರಕಾರ ಕಂಪ್ಯೂಟರ್ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಬಂದ್ ಆಗ್ಬೇಕು. ರೇಷನ್ ಕಾರ್ಡ್ ಪ್ರಕಾರ ರೇಷನ್ ಕೊಡ್ಬೇಕು. ಅದರ ಸಲುವಾಗಿ ನಾವು ಹೋರಾಟ ಮಾಡತ್ತೇವು. ಮತ್ ನಮ್ಮ ಊರಿಗೆ ತ್ರಾಸ ಬಾಳಿ, ಇಡೀ ಕರ್ನಾಟಕ ಎಲ್ಲ ಕಂಪ್ಯೂಟರ್ ಮಟ್ಟ ಬಂದ್ ಆಗ್ಬೇಕ್ರಿ. ಕುಮಾರಸ್ವಾಮಿ ಹೇಳಿದ್ದೀವಿ. ನಾವು ನಮ್ಮ ಹೆಸರು ದುಂಡಪ್ಪ ಬಸಪ್ಪ ಹೊಸಪೇಟೆ. ಅಖಿಲೇಶ್ ಮುಲಾಯಂಗೆ ಆಸ್ತಿ ಕಂಟಕ, ಸಿಬಿಐಗೆ ಸುಪ್ರೀಂ ನೋಟಿಸ್. ಕಾಂಗ್ರೆಸ್ ನಾಯಕ ವಿಶ್ವನಾಥ್ ಚತುರ್ವೇದಿ ಅವರು ಮುಲಾಯಂ ಸಿಂಗ್ ಯಾದವ್ ಮತ್ತು ಹಾಗೂ ಪುತ್ರರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಸ್ಥಿತಿಗತಿಗಳ ವರದಿಯನ್ನು ನೀಡಬೇಕೆಂದು ಸಿಬಿಐಗೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ 2 ವಾರದ ಒಳಗೆ ತನಿಖೆಯ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಪಶು ಪಕ್ಷಿಗಳಿಗಾಗಿ ಗಿಡಗಂಟಿಗಳಲ್ಲಿ ನೀರಿಟ್ಟು ಅವುಗಳ ಜೀವ ರಕ್ಷಣಕ್ಕಾಗಿ ಉಗಾದ ಪೀಪಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ನೀಡಿರುವ ಅಪರೂಪದ ಸೇವೆ. ಕಾಗವಾಡ ತಾಲೂಕಿನ ಉಗಾರ ಖುರ್ದ ಪಟ್ಟಣದ ಪೀಪಲ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ರಾಮಚಂದ್ರ ಕಿಲ್ಲೇದಾರ್ ಇವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಪ್ರೇರಿತರಾಗಿ ಉರಿ ಬಿಸಿಲಿನಲ್ಲಿ ನೀರಿಗಾಗಿ ಪರದಾಡುತ್ತಿರುವ ಪಶು ಪಕ್ಷಿಗಳಿಗಾಗಿ ಗಿಡಗಂಟೆಗಳಲ್ಲಿ ನೀರಿನ ಇಡುವ ಮುಖಾಂತರ ಮಾನವೀಯತೆ ಮೆರೆದಿದ್ದಾರೆ. ವಿಶ್ವ ಜಲ ದಿನ ಅಂಗವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯ ರಾಮಚಂದ್ರ ಕಿಲ್ಲೇದಾರ್ ಮತ್ತು ಮುಖ್ಯ ಶಿಕ್ಷಕ ರಾಜು ಇವರು ನೀರಿನ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ನೀರು ಇದ್ದ ಕಡೆ ಜೀವ ಸಂಕುಲವಿರುತ್ತದೆ, ನೀರಿಲ್ಲದ ಕಡೆ ಬರಡು ಮನೆ ಮಾಡಿರುತ್ತದೆ. ನೀರಿನ ಬಹು ಉಪಯೋಗವನ್ನ ಅರಿತೇ ಜನರು ನೀರಿನ ಪವಿತ್ರ ಸ್ಥಾನವನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ನೀರಿನ ದೈವ ಸ್ವರೂಪಿಯಂತೆ ಪೂಜಿಸಲಾಗುತ್ತದೆ. ಈ ನೀರು ಸ್ವಚ್ಛ ಮತ್ತು ಶುದ್ಧವಾಗಿರಬೇಕು, ಅದರ ಬಳಕೆ ಮಿತಿಯಲ್ಲಿರಬೇಕು. ಅನಾವಶ್ಯಕ ನೀರಿನ ಬಳಸಿ ನಾಶ ಮಾಡದೆ ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ಎಲ್ಲರದಾಗಿದೆ ಎಂದು ಪ್ರಾಚಾರ್ಯ ರಾಮಚಂದ್ರ ಕಿಲ್ಲೇದಾರ್ ಮಾರ್ಗದರ್ಶನ ನೀಡಿದರು. ಅರಣ್ಯ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಉರಿ ಬಿಸಿಲಿನಲ್ಲಿ ಪಶು ಪಕ್ಷಿಗಳಿಗಾಗಿ ಪ್ರತಿಯೊಬ್ಬರು ಮನೆ ಎದುರು ನೀರಿನ ಸೌಕರ್ಯ ಮಾಡಿರಿ ಎಂದು ಹೇಳಿದ್ದನ್ನ ಪ್ರಾಚಾರ್ಯ ರಾಮಚಂದ್ರ ಕಿಲ್ಲೇದಾರ್ ಪ್ರೇರಿತರಾಗಿ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಈ ಯೋಜನೆ ರೂಪಿಸಿದ್ದಾರೆ. ಪಶು ಪಕ್ಷಿಗಳಿಗೆ ನೀರಿಡುವ ಸೇವೆಯಲ್ಲಿ ಶಿಕ್ಷಕರಾದ ರಾಜು, ರಾಮು ಮಾಳಿ, ಗಣೇಶ್, ಮೆಹಬೂಬ್, ಆದರ್ಶ ವಿದ್ಯಾರ್ಥಿ ಕಿರಣ್ ಮೋರೆ, ಕುಮಾರಿ ಪ್ರಜ್ವಲ, ನೆಹರಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಮ್ಮ ಸಂಸ್ಥೆಯು ವಿಶ್ವ ಜಲ ದಿನಾಚರಣೆಯನ್ನು ಹಮ್ಮಿಕೊಂಡು ಸಾಂಕೇತಿಕವಾಗಿ ಅದನ್ನು ಆಚರಿಸಿ ನಮಗೆ ಬೇಡವಾದ ಬಾಟಲಿಗಳಲ್ಲಿ ನಾವು ನೀರನ್ನು ತುಂಬಿ ನೂರಾರು ಗಿಡಗಳಲ್ಲಿ ಅದನ್ನು ಹಾಕಿ ನೂರಾರು ಪಕ್ಷಿಗಳಿಗೆ ನಾವು ನೀರನ್ನು ಒದಗಿಸಿದ್ದೇವೆ. ಹಾಗೆಯೇ ನಾನು ಎಲ್ಲ ವಿದ್ಯಾರ್ಥಿಗಳ ಮೂಲಕವಾಗಿ ಅವರಿಗೆ ಧನ್ಯವಾದಗಳನ್ನು ಹಾಗೂ ಒಂದು ವಿಶ್ವಾಸವನ್ನು ಹೇಳಿಕೊಡುತ್ತೇನೆ. ಏನೆಂದರೆ ನಾವು ನೀರನ್ನು ಮಿತವಾಗಿ ಬಳಸುತ್ತೇವೆ, ಹಾಗೆಯೇ ನಾವು ಅದನ್ನು ಎಲ್ಲೂ ಹಾನಿಯಾಗಬಾರದು ಹಾಗೆ ನೋಡಿಕೊಳ್ಳುತ್ತೇವೆ. ಈ ರೀತಿಯಾಗಿ ನಮ್ಮ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬಂದು ಈ ವಿಶ್ವ ಜಲ ದಿನವನ್ನು
ಮನೆ ಬಳಿ ಗುಪ್ತಚರ ಪೊಲೀಸರನ್ನ ಬಿಟ್ಟಿದ್ದಾರೆ, ಫೋನ್ ಕದ್ದಾಲಿಸುತ್ತಿದ್ದಾರೆ, ರಕ್ಷಣೆ ನೀಡುವಂತೆ ದೂರು ನೀಡಿದ ಸುಮಲತಾ. ನಮ್ಮ ಮನೆ ಬಳಿ ಗುಪ್ತಚರ ಪೊಲೀಸರನ್ನ ಬಿಟ್ಟಿದ್ದು ನಾನು ಏನು ಮಾಡ್ತೀನಿ ಅಂತ ತಿಳ್ಕೊತಾ ಇದ್ದಾರೆ. ನನ್ನ ದೂರವಾಣಿಯನ್ನ ಕದ್ದಾಲಿಕೆ ಮಾಡುತ್ತಿದ್ದಾರೆ. ಇದು ಮುಖ್ಯಮಂತ್ರಿ ಹುದ್ದೆಗೆ ಇದು ಶೋಭೆ ತರುವಂತದಲ್ಲ. ನೀವು ಕುಟುಂಬ ಸಮೇತ ಪ್ರಚಾರ ಮಾಡಿ, ಆದರೆ ಯಾವುದೇ ವೈಯಕ್ತಿಕ ಟೀಕೆ ಮಾಡಬೇಡಿ. ದರ್ಶನ್, ಯಶ್, ಅಭಿಷೇಕ್ ನನ್ನ ಮನೆ ಮಕ್ಕಳು, ಅವರೆಲ್ಲ ನನ್ನ ಪರ ಪ್ರಚಾರಕ್ಕೆ ಬರ್ತಾರೆ. ಆದರೆ ಕರೆಂಟ್ ಕೇಬಲ್ ಕಟ್ ಮಾಡುವುದು ಸರಿಯಲ್ಲ, ನಿಮ್ಮ ಬೆದರಿಕೆಗೆ ನಾನು ಬಗ್ಗಲ್ಲ ಎಂದರು. ಯಾರು ಬೇಕಾದರೂ ಆಡಿಯೋ ಬಿಡುಗಡೆ ಮಾಡಬಹುದು, ಟೆಕ್ನಾಲಜಿ ಮುಂದುವರೆದಿದೆ. ದರ್ಶನ್, ಯಶ್ಗೆ ಕಳ್ಳೆತ್ತು ಅಂತೀರಲ್ಲ, ನಿಮ್ಮ ಘನತೆಗೆ ಇದು ಸರಿಯಾ? ಇಷ್ಟು ಲೋ ಲೆವೆಲ್ಗೆ ನೀವು ಇಳಿಯುತ್ತೀರಾ ಎನ್ನುವ ಮೂಲಕ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 25 ಕೋಟಿ ಬಡವರಿಗೆ ವರ್ಷಕ್ಕೆ 72,000 ರೂಪಾಯಿ ನೀಡುತ್ತೇವೆ ರಾಹುಲ್ ಗಾಂಧಿ. ಮೋದಿ ಶ್ರೀಮಂತರಿಗಷ್ಟೇ ಹಣ ನೀಡುತ್ತಿದ್ದಾರೆ, ಆದರೆ ನಾವು ಬಡವರಿಗೂ ಹಣ ನೀಡುತ್ತೇವೆ. ತಿಂಗಳಿಗೆ 6,000 ರೂಪಾಯಿನಂತೆ ಬಡವರಿಗೆ ಹಣ ನೀಡಲು ಕಾಂಗ್ರೆಸ್ ಬದ್ಧವಾಗಿದೆ. ದೇಶದಲ್ಲಿನ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದೇ ನಮ್ಮ ಧ್ಯೇಯ. ಬಡತನವನ್ನು ನಾವು ನಿರ್ಮೂಲನೆ ಮಾಡಿಯೇ ತೀರುತ್ತೇವೆಂದು ವಿಶ್ವಾಸ ವ್ಯಕ್ತಪಡಿಸಿದರು.